ನೋಡ್ರಿ, ನಾನು ಒಳ್ಳೆಯವನು ಕೆಟ್ಟವನು, ಯಾರು ಈ ಪ್ರಪಂಚದಲ್ಲಿ ಒಳ್ಳೆಯವರು? ನಾನು ಒಳ್ಳೆಯವ್ರ, ನೀವು ಒಳ್ಳೆಯವ್ರ, ಇವರು ಒಳ್ಳೆಯವ್ರ, ಅವರು ಒಳ್ಳೆಯವ್ರ, ಎಲ್ಲರೂ ಒಂದು ರೀತಿಯಲ್ಲಿ ಸುಳ್ಳ್ರೆ, ಎಲ್ಲರೂ ಒಂದು ರೀತಿಯಲ್ಲಿ ಕಳ್ಳ್ರೆ, ಎಲ್ಲರೂ ಮೋಸಗಾರ್ರೆ. ನಮ್ಮಲ್ಲಿರ್ತಕ್ಕಂಥದ್ದನ್ನೆಲ್ಲಾನು ಮುಚ್ಚಿಟ್ಬಿಟ್ಟು ನೀವು ಹೀಗೆ ಬಾಳ್ರಿ, ನೀವು ಹೀಗೆ ಬಾಳ್ರಿ ಅಂತ ಹೇಳ್ತಾನೇ ಬರ್ತೀವಿ. ಜೀವನದ ಪಾಠ. ಅದಕ್ಕೆ ನನ್ಗೆ ಯಾರಿಗಾದ್ರೂ ಬೋಧನೆ ಮಾಡಕ್ ಭಯ ಆಗುತ್ತೆ. ಧೈರ್ಯ ತಗೊಳ್ಳಿ ಅಂತ ಮಾತ್ರ ಹೇಳ್ಬೋದು, ಬಟ್ ಎಷ್ಟು ಕಾಲ ಅಂತ ನಾವು ಹೇಳಕ್ಕಾಗಲ್ಲ. ಕಷ್ಟ ಅದು, ಯಾಕಂದ್ರೆ ಕಷ್ಟ ಯಾಕಂದ್ರೆ ನಾವು ಅಷ್ಟು ಕರೆಕ್ಟ್ ಆಗಿದ್ದೀವ ಒಂದು, ಎರಡನೇದು ಆ ನಂತರ ಆದ್ರೆ ನಾವು ತಿದ್ಕೊಂಡು ನಡೀತಾ ಇದೀವ, ನಮ್ಮಲ್ಲಿರುವಂತ ಈ ನೆಗೆಟಿವ್ನೆಸ್ ನ ತೆಗೆದು ಹಾಕ್ತಾ ಇದೀವ. ನಾವೇ ಡೈಲಿ ಒಂದು ಅಸೆಸ್ ಮಾಡ್ಕೋಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತರ. ಗಿಡನ ನೀವು ನೋಡಿದಾಗ ನನ್ಗೆ ಕಣ್ಣಲ್ಲಿ ಕಾಣುವಂಥದ್ದು ಅದು ಅರಳಿ ನಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಒಂದು ಎರಡು ಮೂರು ದಿವಸದ ನಂತರ ಬಿಸಿಲು ಬಂದಾಗ ಎಲೆ ಹೀಗೆ ಹೀಗೆ ಡಲ್ಲಾಗುತ್ತೆ. ಆದ ತಕ್ಷಣ ನಮ್ಮ ಮನಸ್ಸು ತುಂಬ ನೋವಾಗುತ್ತೆ, ಇದು ಬಾಡಿದೆ, ಇದಕ್ಕೇನು ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ತನ್ನ ಮೂಕು ಭಾಷೆನಲ್ಲಿ ಈವನ್ ದಟ್ ಹ್ಯಾಸ್ ಅನ್ ಎಕ್ಸ್ಪ್ರೆಷನ್. ಬೈದ್ಬಿಡೋದು, ಏಯ್ ಮಾಡೋಕ್ಕಾಗಲ್ಲ, ಏನಕ್ಕೆ ಇದೆಯಾ ನೀನು ಡಬ್ಬ ನನ್ನ ಮನೆ ತೆಗೆಬಿಡ್ತಾವ, ನಾನೇ ಮಾಡ್ತೋರ್ಸು. ಏಯ್ ನಿನ್ನ ವಯಸ್ಸೆಷ್ಟು, ಅವನ ವಯಸ್ಸೆಷ್ಟು, ಕಷ್ಟಕ್ಕೆ ಬಂದಿದ್ದಾನೆ ಕಂದ, ಕಷ್ಟಕ್ಕೆ ಬಂದಿದ್ದಾನಪ್ಪ, ನೋವು ಕೊಡಬಾರ್ದು ಕಂದ, ನಿನಗೀಗೇನು ಇದನ್ನ ಮಾಡಿ ಮಾರಿ ತಿನ್ಬೇಕಾ ನೀನು? ಇಲ್ಲ, ಟೈಮ್ ಪಾಸ್ ಮಾಡ್ಬೇಕಿಲ್ಲಿ, ಪಾಸ್ ಮಾಡು, ಅವರೇ ನಿನ್ನ ಫ್ರೆಂಡ್ಸು ಅಂತ ತಿಳ್ಕೊ. ಸೂಪರ್ ಅಣ್ಣ ತಮ್ಮಂದ್ರೆ ನಿನ್ನ ಜೊತೆಲಿದ್ದಾರೆ ಅಂತ ಒಂದ್ಸರಿ ಕ್ಯಾಲ್ಕುಲೇಟ್ ಮಾಡಿ ನೋಡು, ಬರತ್ತೆ ಕಣೋ ಕಿಕ್ಕು ಅಂತಂತ ಹೇಳಿದ್ರು. ಹೌದು ಬಂತು ಕಿಕ್ಕು, ಅವ್ರನ್ನೇ ಪ್ರೀತಿಸಿ ಅವ್ರ ಕೆಲಸ ಮಾಡೋಕ್ಕೆ ನಾನೇ ಅವ್ರ ಕೆಲಸ ಮಾಡಿಕೊಟ್ಬಿಟ್ಟು ನಾನೇ ಅವ್ರಿಗೆ ಕಾಸು ಕೊಡ್ತೀನಿ. ಸೊ ಜಾಸ್ತಿ ಕೋಪ, ಯಾರ ಮೇಲೂ ಆ ಥರ ಕೋಪ ಮಾಡಬಾರ್ದು, ನೀನು ನೋಯಿಸ್ಬಾರ್ದು. ಏನೋ ಕಷ್ಟಕ್ಕೆ ಬಂದಿರ್ತಾರಲ್ಲೇ, ಆ ಮಣ್ಣು ಮುಟ್ತಾರೆ, ಗಾಡಿ ಮ್ಯಾಟ್ ಹೋದಿರ್ತಾರೆ, ನೀನು ತುಳ್ಕೊಂಬಂದಿರ್ತೀಯ, ತೆಗೆದು ಆ ಕಡೆ ಇಡ್ತಾರೆ. ಕಂದ ಭಯಬೇಡ ಅವ್ರನ್ನ, ನಾನು ಒಂದು ಮನೆಯಲ್ಲಿ ಮುಸುರೆ ತಿಕ್ಕ ಕೆಲಸಕ್ಕಿದ್ದೆಪ್ಪ, 5 ರೂಪಾಯಿ ಸಂಬಳ ಕಣೋ, ತಿನ್ನಕ್ಕಿರ್ಲಿಲ್ಲಪ್ಪ, ನಾನ್ ವೆಜಿಟೇರಿಯನ್, ತಿನ್ನೋರು ಎಲ್ಲ ತಿಂದು ಬಿಟ್ಟಿರೋದ್ರಲ್ಲಿ ನಾನು ನೋಡ್ಕೊಂಡು ಅದರಲ್ಲಿ ಒಂದು 2 ಪೀಸ್ ತೆಗೆದಿಟ್ಕೊಂಡು ತಿಂತಾ ಇದ್ದೆ. ಕಂದ ಬೇಡಪ್ಪ, ಅವ್ರ ಶಾಪವನ್ನು ನಿಮ್ಗೆ ಬಿಡಬಾರ್ದು ಅಂತ ಕೈ ತಿಂಗಿ. ಇದೇನು ದೊಡ್ಡ ವಿಷಯ, ಈ ಜನ್ರೇಷನ್ ಅಲ್ಲ, 100 ಜನ್ರೇಷನ್ ಬಂದರೂ ಕೂಡ ಈ ಒಳ್ಳೆತನ ನಾವು ಇಲ್ಲ, ನಮ್ಮ ಹತ್ರನೂ ಇರಲ್ಲ. ನಾನು ಮೃಗ ಇದ್ದಂಗೆ ಇದ್ದೆ, ನಮ್ಮನ್ನ ಪಳಗಿಸಿದ್ರು ಅಮ್ಮ, ನೋವು ಏನು ಅಂತ ತೋರಿಸ್ಕೊಟ್ರು. ತನ್ನನ್ನು ತಾನೇ ಬಯಸ್ಕೊಂಡು ತನ್ನನ್ನು ತಾನೇ ಹುಡ್ಕೊಂಡು, ನೋಡು ನಾನು ಪಟ್ಟಿದ್ದೀನಲ್ವಾ, ನೀನು ಯಾರು ಮಗ? ಇವತ್ತು ಇಲ್ಲಾವತ್ತಿ ಮಗ, ಇಲ್ಲಾವತ್ತಿ ಏನಾಗಿದ್ಲು, ಒಂದು ಕಾಲದಲ್ಲಿ ಇನ್ನೊಬ್ಬರ ಮನೆ ಕೆಲಸ ಮಾಡ್ತಾ ಇದ್ಲು, ಕೆಲಸ ಮಾಡೋರ ಮಗ ನೀನು ಅಂತ ಅನ್ಕೋ, ನಿನ್ನ ದಿವಂಕರನೇ ಬರಲ್ಲ. ದಿಕ್ಮೇಲೆ ಏನು ಬೇಕು ಬಸ್ ಎಕ್ಸಾಂಪಲ್. ಫಿಲಾಸಫಿ, ಏನು ಫಿಲಾಸಫಿ, ನಾನು ಇರಲ್ಲ ಅನ್ನೋದೇ ನಿಜವಾದ ಫಿಲಾಸಫಿ. ಇನ್ನೊಂದು, ಇರೋವರೆಗೂ ನನಗಿಂದ ಏನು ಒಳ್ಳೇದು ಮಾಡೋಕ್ಕಾಗುತ್ತೋ ಅದು ದೊಡ್ಡ ಫಿಲಾಸಫಿ. ಮಾಡೋಕ್ಕಾಗಲಿಲ್ಲ ಅಂದರೂ ಕೆಟ್ಟದಾದರೂ ನಾನು ಬಯಸ್ಬಾರ್ದು.